ಯರಗಟ್ಟಿ ಪಟ್ಟಣದಲ್ಲಿ ಕಿರಾಣಿ ಅಂಗಡಿ ಹಾಗೂ ಖಾಸಗಿ ಬ್ಯಾಂಕ್ ಮತ್ತು ಬೆನಕಟ್ಟಿಯಲ್ಲಿ ಬಾರ್ ಕಳ್ಳತನ ಸೇರಿ ಒಟ್ಟು 4 ಪ್ರಕರಣದಲ್ಲಿ ಪೊಲೀಸರ ನಿದ್ದೆಗೆಡಿಸಿದ್ದ ಅಂತಾರಾಜ್ಯ ಕಳ್ಳನನ್ನ ಮುರುಗೋಡ್ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಯಿಂದ 48,000 ರೂಪಾಯಿ ಮೌಲ್ಯದ 10 ಗ್ರಾಂ ಚಿನ್ನದ ಆಭರಣ, 70,000 ಮೌಲ್ಯದ 1 ಕೆಜಿ ಬೆಳ್ಳಿ ನಾಣ್ಯಗಳು ಮತ್ತು 2,000 ನಗದು ಸೇರಿದಂತೆ ಕಬ್ಬಿನ ರಾಡನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ರಾಮದುರ್ಗದ ಡಿವೈಎಸ್ಪಿ ರಾಮನ್ಗೌಡ ಹಟ್ಟಿ ಮಾರ್ಗದರ್ಶನದಲ್ಲಿ ಮುರುಗೋಡ್ ಪಿಐ ಮೌನೇಶ್ವರ್ ಮಾಳಿಪಾಟೀಲ್ ನೇತೃತ್ವದಲ್ಲಿ ಪಿಎಸ್ಐ ಬಿಎಸ್ ನಿರ್ಲಿ, ಲಕ್ಷ್ಮೀ ಬಿರಾದರ್ ಹಾಗೂ ಸಿಬ್ಬಂದಿಗಳಾದ ಕೆಬಿ ಅಗರಲಾವತ್, ವಿಡಿ ಸಕ್ರಿ, ಎಂಬಿ ಸನ್ನಾಯಕ್, ಎವಿ ಜ್ಯೋತೆನ್ನವರ್, ಬಿಎಸ್ ಅಂತರ್ಗಟ್ಟಿ, ಐಎಸ್ ವಕ್ಕುನ್, ಸುರೇಶ್ ಉಂಬಿ, ರಮೇಶ್ ಸಾಲಸಲಟ್ಟಿ ಮತ್ತು ಎಚ್ಆರ್ ನಾಮಗೌಡರು ಪಾಲ್ಗೊಂಡು ಪ್ರಕರಣವನ್ನು ಭೇದಿಸಿದ್ದಾರೆ.